हेलो स्टूडेंट वेलकम टू ऑल माय यूट्यूब चैनल इवत्तु नावु मनोविज्ञानद विषयद बग्गे संक्षिप्तवागि चर्चिसोण इदु नम्म मनोविज्ञानद मोदलनेय भागवागिद्दु मुंदिन भागवन्नु मुंबरुव दिनमानगळल्लि इन्नष्टु हेच्चिन मनोविज्ञानद विषयगळ कुरितु चर्चिसोण सो ईग नीवु नम्म चानल अन्नु सब्स्क्रैब् आगिल्ल अंदरे ई कूडले सब्स्क्रैब् माडिकोळ्ळि मत्तु पक्कदल्लिरुव बेल् बटन् मेले क्लिक् माडि ನಮ್ಮ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನನ್ನು ಪಡೆಯಬಹುದು ಸೊ ಈ ಮೂಲಕ ವಿದ್ಯಾರ್ಥಿಗಳೇ ಮನೋವಿಜ್ಞಾನ ಕುರಿತ ವಿಷಯವನ್ನು ಚರ್ಚಿಸೋಣ ಈ ಮನೋವಿಜ್ಞಾನದ ತರಗತಿಯು ಮುಂಬರುವ ಟಿಇಟಿ ಬರೆಯುವ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಸಹಪಾಠಿಗಳಿಗೆ ಸಹಕಾರಿಯಾಗಿರುತ್ತದೆ ತಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಮನೋವಿಜ್ಞಾನ ಏನನ್ನು ಅಧ್ಯಯನ ಮಾಡುತ್ತದೆ ಎಂಬುದನ್ನು ನಾವು ನೋಡ್ತಾ ಹೋದರೆ ಮೊದಲು ಇದು ಒಂದು ಪ್ರತ್ಯೇಕ ವಿಷಯವಾಗಿರದೆ ತತ್ವಶಾಸ್ತ್ರದ ಶಾಖೆಯಾಗಿತ್ತು ಎಂಬುದನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದಾಗಿದೆ ನಂತರದ ದಿನಮಾನಗಳಲ್ಲಿ ಮನೋವಿಜ್ಞಾನ ಎಂಬುದು ತತ್ವಶಾಸ್ತ್ರದಿಂದ ಪ್ರತ್ಯೇಕವಾಗಿ ಹೊರಬಂದು ತನ್ನದೇ ಆದ ಹೊಸ ವಿಷಯವಾಗಿ ಮಾರ್ಪಡುತ್ತದೆ ಪ್ರಾಚೀನ ಕಾಲದಲ್ಲಿ ಮನೋವಿಜ್ಞಾನಿಗಳನ್ನು ತತ್ವಜ್ಞಾನಿಗಳೆಂದು ಕರೆಯುತ್ತಿದ್ದರು ಆದರೆ ಆಧುನಿಕವಾಗಿ ಮನೋವಿಜ್ಞಾನಿಗಳೆಂದೇ ಕರೆಯಲ್ಪಡುತ್ತಾರೆ ಆ ಮೂಲಕವಾಗಿ ಮನೋವಿಜ್ಞಾನವು ತನ್ನದೇ ಆದ ವ್ಯಾಪ್ತಿ ಶಾಖೆ ಪಂಥಗಳಿಂದ ಕೂಡಿದ್ದು ಇದು ತನ್ನದೇ ಆದ ಸಂಶೋಧನೆಗೆ ಒಳಪಟ್ಟಿರುವುದನ್ನು ನಾವು ಮನಗಾಣಬಹುದಾಗಿದೆ 1879 ಜರ್ಮನಿಯ ಮನೋವಿಜ್ಞಾನಿ ವಿಲ್ ಹೆಲ್ಮ್ ಉಂಟ್ ಅವರು ಜರ್ಮನಿಯ ಲಿಪ್ಜಿಗ್ ಎಂಬಲ್ಲಿ ಮನೋವಿಜ್ಞಾನದ ಮೇಲೆ ಪ್ರಯೋಗಾಲಯವನ್ನು ಮಾಡಲು ಪ್ರಯೋಗಾಲಯವನ್ನು ಪ್ರಪ್ರಥಮ ಬಾರಿಗೆ ಪ್ರಾರಂಭಿಸುತ್ತಾರೆ ಆ ಮೂಲಕವಾಗಿ ಇವರು ಮನೋವಿಜ್ಞಾನವನ್ನು ಸಂಶೋಧನೆ ಮಾಡಿ ಅದರ ಸತ್ಯಾಸತ್ಯತೆಯ ಬಗ್ಗೆ ಪ್ರಪಂಚಕ್ಕೆ ತಿಳಿಸಿಕೊಡುವಲ್ಲಿ ಯಶಸ್ವಿಯಾಗ್ತಾರೆ ಇದರಿಂದಾಗಿ ಮನೋವಿಜ್ಞಾನವು ತತ್ವಶಾಸ್ತ್ರದಿಂದ ಬೇರ್ಪಟ್ಟು ವಿಜ್ಞಾನದ ಸ್ಥಾನಮಾನವನ್ನು ಪಡೆಯುವಲ್ಲಿ ತನ್ನದೇ ಆದ ಯಶಸ್ವಿಯನ್ನು ಕಾಣುತ್ತದೆ ಈಗ ಮನೋವಿಜ್ಞಾನದ ಇತಿಹಾಸವನ್ನು ನಾವು ನೋಡ್ತಾ ಹೋಗ್ಬೇಕಂತ ಅಂದರೆ ಮನೋವಿಜ್ಞಾನ ಎಂಬ ಪದ ಇಂಗ್ಲೀಷ್ನ ಸೈಕಾಲಜಿ ಎಂಬ ಪದದಿಂದ ಬಂದಿದೆ ಈ ಸೈಕಾಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕಿ ಮತ್ತು ಲೋಗೋಸ್ ಎಂಬ ಪದದಿಂದ ಬಂದಿದೆ ಸೈಕಿ ಎಂದರೆ ಆತ್ಮ ಲೋಗೋಸ್ ಎಂದರೆ ಅಧ್ಯಯನ ಸೈಕಾಲಜಿ ಎಂದರೆ ಆತ್ಮಗಳ ಅಧ್ಯಯನ ಅಂತ ವ್ಯಾಖ್ಯಾನಿಸ್ತಾರೆ ಯಾರು ಅಂತ ಅಂದರೆ ಪ್ರಾಚೀನ ಕಾಲದಲ್ಲಿ ಗ್ರೀಕರು ಸೋಲ್ ಸ್ಟಡೀಸ್ ಆನಂತರವಾಗಿ 1879 ಜರ್ಮನಿಯ ಲಿಪ್ಜಿಗ್ನಲ್ಲಿ ವಿಲ್ ಹೆಲ್ಮ್ ಉಂಟ್ ರವರು ಮನೋವಿಜ್ಞಾನದ ಮೇಲೆ ಪ್ರಯೋಗಾಲಯವನ್ನು ಪ್ರಾರಂಭ ಮಾಡಿ ಪ್ರಯೋಗಾಲಯವನ್ನು ಸ್ಟಾರ್ಟ್ ಮಾಡ್ತಾರೆ ಆ ಮೂಲಕವಾಗಿ ಮನೋವಿಜ್ಞಾನ ಎಂದರೆ ಶಬ್ದಾರ್ಥಗಳಲ್ಲಿ ವ್ಯಾಖ್ಯಾನಿಸಬಹುದಾದರೆ ಆತ್ಮಗಳ ಶಾಸ್ತ್ರವನ್ನು ಮನೋವಿಜ್ಞಾನ ಅಂತೇಳಿ ನಾವು ಕರಿತಾ ಹೋಗ್ಬೋದಾಗಿದೆ ಪ್ರಪ್ರಥಮವಾಗಿ ಮನೋವಿಜ್ಞಾನವನ್ನು ಪ್ರಾಚೀನ ಕಾಲದಲ್ಲಿ ಆತ್ಮಗಳ ಅಧ್ಯಯನ ಅಂತ ಹೇಳಿ ಗ್ರೀಕರು ಕರೀತಾರೆ ಅಂದರೆ ಆತ್ಮಗಳ ಕುರಿತಾದ ಅಧ್ಯಯನವನ್ನು ಪ್ರಾಚೀನ ಕಾಲದಲ್ಲಿ ಮನೋವಿಜ್ಞಾನ ಅಂತ ಹೇಳಿ ಕರೀತಾರೆ ಆದರೆ ಆತ್ಮ ಎಂಬುದೇ ಎಲ್ಲಿ ಅಂತ ಕೇಳಿದಾಗ ಎಲ್ಲೂ ಕಂಡುಹಿಡಿಯೋಕ್ಕಾಗಲ್ಲ ಸೊ ಆ ಮೂಲಕವಾಗಿ ಬೇರೆ ಮನೋವಿಜ್ಞಾನಿಗಳು ಅದನ್ನು ಅಲ್ಲಗಳೆದು ಮನಸ್ಸಿನ ನಡುವಿನ ಅಥವಾ ಮನಸ್ಸಿನ ಮೇಲೆ ನಡೆಯುವ ಅಧ್ಯಯನವನ್ನು ಮನೋವಿಜ್ಞಾನ ಅಂತ ಹೇಳಿ ವಾದ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಡಾಂಟೆ ಒಬ್ಬ ಮನೋವಿಜ್ಞಾನಿ ಆ ಮೂಲಕವಾಗಿ ಮನಸ್ಸು ಸಹ ಎಲ್ಲಿ ಅಂತ ಹೇಳಿ ಕೇಳಿದಾಗ ಅದು ಕಂಡುಹಿಡಿಯೋಕ್ಕಾಗಲ್ಲ ಆ ಮೂಲಕವಾಗಿ ಇವರು ಸಹ ಮನಸ್ಸಿನ ಮೇಲಿನ ವರ್ತನೆಯನ್ನು ಅಲ್ಲಗಳೆದು ವಿಲಿಯಂ ಜೇಮ್ಸ್ ಎಂಬುವರು ಪ್ರಜ್ಞಾಶಾಸ್ತ್ರದ ಮೂಲಕ ನಡೆಯುವ ಅಧ್ಯಯನವನ್ನು ಮನೋಶಾಸ್ತ್ರ ಅಂತೇಳಿ ಕರೀತಾರೆ ಅಂತ ಅಂದರೆ ಒಬ್ಬ ವ್ಯಕ್ತಿಯ ಪ್ರಜ್ಞೆಯನ್ನು ಕುರಿತು ಅಧ್ಯಯನ ಮಾಡುವುದನ್ನು ಪ್ರಜ್ಞಾಶಾಸ್ತ್ರ ಅಂತ ಹೇಳಿ ಕರೀತಾರೆ ಆ ಮೂಲಕವಾಗಿ ಇದು ಸಹ ಅಲ್ಲಗಳೆಯಲು ಸಿಗ್ಮಂಡ್ ಫ್ರಾಯ್ಡ್ ರವರು ಮೂರು ಪ್ರಕಾರದಲ್ಲಿ ವಿಂಗಡಣೆ ಮಾಡ್ತಾರೆ ಒಂದನೇದಾಗಿ ಪ್ರಜ್ಞಾವ್ಯವಸ್ಥೆ ಅರೆ ಪ್ರಜ್ಞಾವ್ಯವಸ್ಥೆ ಮತ್ತು ಅಪ್ರಜ್ಞಾವಸ್ಥೆ ಅಂತ ಹೇಳಿ ಇದನ್ನು ಒಳಗೊಂಡ ಇರುವುದನ್ನು ವ್ಯಕ್ತಪಡಿಸುವುದನ್ನು ನಾವು ಮನೋವಿಜ್ಞಾನದಲ್ಲಿ ಮೂರು ಪ್ರಕಾರವಾಗಿ ಅವರು ವಿವರಿಸುವ ಮೂಲಕ ಮನೋವಿಜ್ಞಾನದ ಮಹತ್ವ ಏನೆಂಬುದನ್ನು ತಿಳಿಸ್ಕೊಡ್ತಾರೆ ಅಂದರೆ ಇವರು ಆ ಮೂಲಕವಾಗಿ ಸಿಗ್ಮಂಡ್ ಫ್ರಾಯ್ಡ್ ರವರು ಮನೋವಿಜ್ಞಾನದ ಪಿತಾಮಹ ಅಂತ ಕರೆಸ್ಕೊಳ್ತಾರೆ ಹಾಗೆ ಈ ನಾಲ್ಕನೇದಾಗಿ ವರ್ತನಾಶಾಸ್ತ್ರ ಆತ್ಮಶಾಸ್ತ್ರ ಮನಸ್ಸಿನ ಶಾಸ್ತ್ರ ಮತ್ತು ಪ್ರಜ್ಞಾ ವ್ಯವಸ್ಥೆಗಳನ್ನು ಕರೆಕ್ಟಾಗಿ ಅಧ್ಯಯನ ಮಾಡೋಕ್ಕೆ ಬರಲ್ಲ ಸೊ ಎಲ್ಲಿ ಅಂತ ಕಂಡುಹಿಡಿಯೋಕ್ಕಾಗದೇ ಮೂಲಕ ಅಂತಿಮವಾಗಿ
ಮನೋವಿಜ್ಞಾನಿಗಳು ಮನುಷ್ಯನ ವರ್ತನೆ ಅಥವಾ ವ್ಯಕ್ತಿಗಳ ವರ್ತನೆಯ ಕುರಿತ ಅಧ್ಯಯನ ಶಾಸ್ತ್ರವನ್ನು ವರ್ತನಾಶಾಸ್ತ್ರ ಅಂತ ಹೇಳಿ ಜೆ ಬಿ ವ್ಯಾಟ್ಸನ್ ಅವರು ವ್ಯಾಖ್ಯಾನವನ್ನು ನೀಡುತ್ತಾರೆ. ಅಂದರೆ ವರ್ತನೆಗಳ ಕುರಿತ ಅಧ್ಯಯನವನ್ನು ಮನೋವಿಜ್ಞಾನ ಅಂತೇಳಿ ಜೆ ಬಿ ವ್ಯಾಟ್ಸನ್ರವರು ಕರೀತಾರೆ. ಆ ಮೂಲಕವಾಗಿ ಆಧುನಿಕ ಮನೋವಿಜ್ಞಾನದ ವಿಷಯವಸ್ತು ಯಾವುದಂದರೆ ವರ್ತನಾಶಾಸ್ತ್ರ, ಅಂದರೆ ವರ್ತನಗಳ ಮೇಲಿನ ಅಧ್ಯಯನವೇ ವರ್ತನಾಶಾಸ್ತ್ರ ಎಂಬುದನ್ನು ವ್ಯಾಖ್ಯಾನಿಸಬಹುದಂತ ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಕಾಣಬಹುದಾಗಿದೆ. ಪ್ರಾಚೀನವಾಗಿ ಮನೋವಿಜ್ಞಾನದ ವಿಷಯವಸ್ತು ಯಾವುದಂದರೆ ಆತ್ಮ, ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಮನೋವಿಜ್ಞಾನದ ವಿಷಯವಸ್ತು ಅಂದರೆ ವರ್ತನವಾದ. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.